ಆಶ್ರಮದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮೇಣದ ಬತ್ತಿಗಳನ್ನು ಹತ್ತಿ ದೀಪಗಳನ್ನು ಉರಿಸಿ ಶ್ರದ್ಧಾಂಜಲಿಯನ್ನು ಕೋರಲಾಗ್ತಾ ಇದೆ ಸಿದ್ದೇಶ್ವರ ಶ್ರೀಗಳಿಗೆ. ಅಲ್ಲಿ ಬಸವಜಯ ಮೃತ್ಯುಂಜಯ ಶ್ರೀಗಳನ್ನು ಗಮನಿಸ್ತಾ ಇದ್ದೀರಿ, ಕೂಡಲ ಸಂಗಮ ಪೀಠಾಧ್ಯಕ್ಷರು. ಬೆಳಗಾವಿಯಲ್ಲಿ ನಡೀತಾ ಇರುವಂಥದ್ದು ಇದು. ಬಸವಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಕ್ಯಾಂಡಲನ್ನು ಹಿಡಿದುಕೊಂಡು ದೀಪವನ್ನು ಬೆಳಗಿ ಶ್ರದ್ಧಾಂಜಲಿ ಕೋರಲಾಗ್ತಾ ಇದೆ. ಇನ್ನು ಕೇವಲ ಬೆಳಗಾವಿಯಲ್ಲಿ ಅಂತ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಸಿದ್ದೇಶ್ವರರ ಭಕ್ತವೃಂದ, ಅವರ ಅನುಯಾಯಿಗಳು ಗುರುಗಳಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ. ಆಗಲೇ ಅವರ ಪ್ರವಚನಗಳನ್ನು ನಾವು ನೋಡ್ತಾ ಇದ್ವಿ. ಅವರ ಪ್ರವಚನಗಳು ವೈವಿಧ್ಯಮಯ ವಿಷಯಗಳನ್ನು ಒಳಗೊಂಡಿರುತ್ತೆ. ವಚನಗಳು, ಸುಭಾಷಿತಗಳು, ನೀತಿ ಕಥೆಗಳ ಮೂಲಕ ಪ್ರಸ್ತುತ ಸಮಾಜದಲ್ಲಿನ ವಾಸ್ತವ ಸಂಗತಿಗಳನ್ನು ಅದನ್ನೇ ಹೋಲಿಸಿ ಮಾತನಾಡ್ತಾ ಇದ್ದರು. ಅದು ಸಾಮಾನ್ಯ ಭಾಷೆಯಲ್ಲಿ ಸಮಾಜದ ಅತ್ಯಂತ ಸಾಮಾನ್ಯನಿಗೂ ತಲುಪುವ ರೀತಿಯಲ್ಲಿ, ಅರಿವಿಗೆ ಬರುವಂಥ ರೀತಿಯಲ್ಲಿ ಅವರು ತಿಳಿಸ್ತಾ ಇದ್ದರು. ಇವರ ಮಾತುಗಳು ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ಆಡಳಿತಗಾರರಿಗೆ, ನೀತಿ ನಿರೂಪಕರಿಗೆ ಸಾಕಷ್ಟು ಮಹತ್ವದ್ದಾಗಿತ್ತು. ಶರಣರ ವಚನಗಳ ಮಹತ್ವದ ಕುರಿತು ಇವರು ಇಂಗ್ಲೀಷ್ನಲ್ಲಿ ನೀಡ್ತಾ ಇದ್ದಂಥ ಪ್ರವಚನಗಳು ದೇಶ ವಿದೇಶಗಳ ಜನರನ್ನು ಆಕರ್ಷಿಸ್ತಾ ಇತ್ತು. ನಮ್ಮ ಪರಂಪರೆ, ನಮ್ಮ ವಚನ ಸಾಹಿತ್ಯ, ನಮ್ಮ ದಾಸ ಪರಂಪರೆ ಇದೆಲ್ಲವನ್ನು ಇಂಗ್ಲೀಷ್ನಲ್ಲಿ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಈ ವಚನಗಳ ಅರ್ಥಗಳನ್ನು ಇಂಗ್ಲೀಷ್ನಲ್ಲಿ ಹೇಳೋ ಮುಖಾಂತರ ಅಲ್ಲೂ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು, ಕೋಟ್ಯಾಂತರ ಜನ ಸಂಪಾದಿಸಿಕೊಂಡಿದ್ದರು. ಆಧ್ಯಾತ್ಮದ ಕುರಿತು ಅವರಿಗೆ ತನ್ನದೇ ಆದಂಥ ಕಲ್ಪನೆ ಇತ್ತು, ವಿಭಿನ್ನವಾದಂಥ ಕಲ್ಪನೆ ಇತ್ತು. ವಚನ ಪರಂಪರೆಯ ವಿಸ್ತಾರದ ಅರಿವಿಗೆ ಪೂಜ್ಯ ಶ್ರೀಗಳು ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ವಚನಗಳ ಕುರಿತ ವಿಸ್ತಾರ ನ್ಯೂಸ್, ನಿಖರ ಜನಪರ.